ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೋನು ಬ್ಯಾಕ್ ಟುಟೋರಿಯಲ್ ಇದು ಸ್ಯಾರಿ ಕಾಟನ್ ಸ್ಯಾರಿ ಇದನ್ನ ಯೂಸ್ ಮಾಡಲ್ಲ ನಾನು ಅದಕ್ಕೋಸ್ಕರ ಇದರಲ್ಲಿ ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡಿಕೊಂಡು ಒಂದೇ ಸಮ ಮಾಡ್ಕೊಳ್ಬೇಕು ಸಿಂಗ್ ಸಿಂಗಲ್ ಲೇಯರಲ್ಲಿ ಕಟ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದೇ ಲೆವೆಲಾಗಿ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ಗೆ ಕಟ್ ಮಾಡ್ಕೊಳ್ಬೇಕು ನಾಲ್ಕಿಂತ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಈ ರೀತಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಳ್ಬೇಕು ನೋಡಿ ನಿಮ್ಗೆ ಎಷ್ಟು ಪೀಸಸ್ ಬೇಕಾಗ್ತದೆ ಎಷ್ಟು ದೊಡ್ಡದಾಗಿ ನೀವು ಮ್ಯಾಟ್ ಹಾಕ್ತೀರಾ ಅಷ್ಟೂ ಕಟ್ಟಿಂಗ್ ಮಾಡ್ಕೊಳ್ಬೇಕು ಕಟಿಂಗ್ ಮಾಡ್ಕೊಳ್ತಾಯಿದ್ದೇನೆ ಈ ರೀತಿ ಕಟಿಂಗ್ ಮಾಡಿಕೊಂಡು ಆದಮೇಲೆ ಎಲ್ಲ ಪೀಸ್ಗಳ್ಗೂ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಹೊಲಿಗೆ ಹಾಕ್ಕೋಬೇಕು ಉದ್ದಕ್ಕೆ ಹೊಲಿಗೆ ಹಾಕ್ಕೊಳ್ಬೇಕು ನೀವು ಎಷ್ಟು ಪೀಸ್ ಕಟಿಂಗ್ ಮಾಡ್ಕೊಂಡಿರ್ತೀರ ಅಷ್ಟು ಪೀಸಿಗೂ ಇದೇ ರೀತಿ ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಹೊಲಿಗೆ ಹಾಕೊಂಡು ಆಗಿದೆ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಮತ್ತಿಗೆ ಹೊಲಿಗೆ ಹಾಕ್ಕೊಳ್ಬೇಕು ಎಲ್ಲ ಪೀಸಿಗೂ ಹೊಲಿಗೆ ಹಾಕಿ ಆಗಿದೆ ನಂತರ ಸಿಕ್ಸ್ಟೀನ್ ಬೈ ಫೋರ್ಟಿಂದು ಒಂದು ಕಾಟನ್ ಅಥವಾ ಯಾವುದೇ ನಿಮ್ಮ ಹತ್ರ ಯಾವುದೇ ಇರುತ್ತೆ ಆ ಕ್ಲಾತ್ ತಗೊಂಡು ಈ ರೀತಿ ತಗೊಂಡು ಒಳಗಡೆಗೆ ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಾನು ತೋರಿಸ್ತಿರೋ ರೀತಿ ಒಳಗಡೆ ಕ್ಲಾತ್ ಕ್ಲಾತಿಗೆ ಫ್ಲೋ ಫೋಲ್ಡ್ ಮಾಡಬೇಕು ನಾಲ್ಕು ಸೈಡೂ ಇದೇ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕ್ತಾಯಿದ್ದೇನೆ ಹಾಂ ಈ ರೀತಿ ನಾಲ್ಕು ಸೈಡೂ ಹಾಕೊಳ್ಬೇಕು ಈಗ ನಾಲ್ಕು ಸೈಡೂ ಹೊಲಿಗೆ ಹಾಕಿ ಆಗಿದೆ ಒಳಗಡೆ ಫೋ ಇದು ಹೊರಗಡೆ ಬಟ್ಟೆ ಒಳಗಡೆಗೆ ಫ್ರಿಲ್ ಕೊಡಬೇಕು ನೀವು ಈ ರೀತಿ ನೆಕ್ಸ್ಟು ಸ್ಟಾರ್ಟಿಂಗಿಂದ ತೋರಿಸ್ತೇನೆ ಫ್ರಿಲ್ ಕೊಡೋದು ಯಾವ ರೀತಿ ಅಂತ ಹೇಳಿ ನೀವು ತುಂಬ ತಿಕ್ಕಾಗಿ ಕೊಟ್ಟಷ್ಟು ಮ್ಯಾಟು ಚೆನ್ನಾಗಿ ಬರ್ತದೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಯೂಸ್ ಮಾಡಿ ಬಟ್ಟೆನ ತಿಕ್ಕಾಗಿ ಕೊಡ್ಬೋದು ಇಲ್ಲಿ ಫ್ರಿಲ್ ಕೊಡುವಾಗ ಕಟಿಂಗ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಬಿಟ್ಟು ಕಟಿಂಗ್ ಮಾಡಿ ಒಂದು ಸ್ವಲ್ಪ ಅರ್ಧ ಇಂಚ್ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆ ಕೆಳಗಡೆ ಬಟ್ಟೆ ಲೆವೆಲ್ಲಿಗೆ ಫೋಲ್ಡ್ ಮಾಡಿ ಫ್ರಿಲ್ ಒಂದು ಕೊಟ್ಬಿಟ್ಟು ಈ ರೀತಿ ಲಾಸ್ಟ್ ಈ ರೀತಿ ಸ್ಟಿಚ್ ಮಾಡಬೇಕು ನೋಡಿ ಲಾಸ್ಟ್ ಇಲ್ಲಿ ಒಳಗಡೆ ಫೋಲ್ಡ್ ಮಾಡಿ ಬಟ್ಟೆ ಲೆವೆಲಿಗೆ ಫ್ರಿಲ್ನ ಅಡ್ಜಸ್ಟ್ ಮಾಡಬೇಕು ಈಗ ಸ್ಟಾರ್ಟಿಂಗ್ ಇಂದ ಫ್ರಿಲ್ ಕೊಡೋದು ಹೇಗೆ ಅಂತ ತೋರಿಸ್ತೀನಿ ಬಟ್ಟೆನ ಅಡಿ ಇನ್ ಅಡಿಗೆ ಹಾಫ್ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಈ ಒಂದು ಫ್ರಿಲ್ ಕೊಟ್ಟಿರ್ತೇವಲ್ಲ ಆ ಫ್ರಿಲ್ಲಿಂದ ಒಳಗಡೆ ಅರ್ಧ ಇಂಚು ಒಳಗಡೆಗೆ ಇನ್ನೊಂದು ಫ್ರಿಲ್ ಹೋಗಬೇಕು ಆ ರೀತಿ ಇಟ್ಬಿಟ್ಟು ಫ್ರಿಲ್ ಕೊಡಬೇಕು ಹಾಂ ನಾನು ತೋರಿಸ್ತಿರೋ ರೀತಿ ಫಸ್ಟ್ ಫ್ರಿಲ್ ಕೊಟ್ಟಿರ್ತೀವಲ್ಲ ಅದರಿಂದ ಅರ್ಧ ಇಂಚ್ ಒಳಗಡೆ ಹೋಗಬೇಕು ಈ ರೀತಿ ಫ್ರಿಲ್ ಕೊಡಬೇಕು ಫ್ರಿಲ್ ಕೊಡ್ತಾ ಇದ್ದೇನೆ ನಿಮ್ಮ ಹತ್ರ ವೇಲು ಅಥವಾ ಹಳೆಯದು ಯಾವುದೇ ವೇಸ್ಟ್ ಬಟ್ಟೆಗಳು ಕಟ್ ಸಣ್ಣ ಸಣ್ಣ ಕಟ್ಟಿಂಗ್ ಪೀಸು ಚಿಕ್ಕದಾಗಿ ಉದ್ದಕ್ಕಿರೋ ಕಟ್ಟಿಂಗ್ ಪೀಸು ಯಾವುದಿದ್ರೂ ಈ ಥರ ಮ್ಯಾಟ್ ಹೊಲ್ಕೊಳ್ಬೋದು ಈ ರೀತಿ ಮ್ಯಾಟ್ ಹೊಲ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಗಲೀಜಾದ್ರೂ ಕೂಡ ವಾಷಿಂಗ್ ಮಿಷಿನ್ಗೆ ಆಗಲಿ ಅಥವಾ ಕೈಯಲ್ಲಿ ವಾಶ್ ಮಾಡೋದೇ ಆಗಲಿ ಆವಾಗವಾಗ ವಾಶ್ ಮಾಡ್ಕೊಳ್ತಿರ್ಬೋದು ಈ ರೀತಿ ಫ್ರೀಲ್ ಕೊಡಬೇಕು ನೀವು ಬಟ್ಟೆ ಹೊಲಿಲಿಕ್ಕೆ ಅಥವಾ ಫ್ರಾಕಿಗೆ ಏನು ಫ್ರಿಲ್ ಕೊಡ್ತೀರಾ ಆ ರೀತಿ ಕೊಟ್ಕೊಂಡು ಹೋದರೆ ಆಯಿತು ಫ್ರಿಲ್ನ ಈ ರೀತಿ ಫ್ರಿಲ್ ಮೇಲೆ ಲಾಸ್ಟಿಗೆ ಸ್ವಲ್ಪ ಫ್ರಿಲ್ ಕೊಡಲಿಕ್ಕಿದೆ ಒಂದು ಎರಡು ಫ್ರಿಲ್ ಕೊಡಲಿಕ್ಕಿದೆ ಅನ್ನುವಾಗಲೇ ಕ್ಲಾತನ್ನ ಕಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ ನಾನು ತೋರಿಸ್ತಿರೋ ರೀತಿ ಆಮೇಲೆ ಒಳಗಡೆ ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಲಾ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ರೀತಿ ಫೋ ಬಟ್ಟೆ ಲೆವೆಲ್ಲಿಗೆ ಫೋಲ್ಡ್ ಮಾಡಿಬಿಟ್ಟು ಫ್ರಿಲ್ ಕೊಡಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಫ್ರಿಲ್ ಕೊಟ್ಟಾಗಿದೆ ಈ ರೀತಿ ಫ್ರಿಲ್ ಕೊಡಬೇಕು ನಂತರ ನೆಕ್ಸ್ಟು ಸ್ಟಿಚಿಂಗ್ ಒಳಗಡೆ ಮಾಡಿಬಿಟ್ಟು ಸೆಂಟ್ರ್ ಸ್ಟಿಚಿಂಗ್ ಒಳಗಡೆ ಮಾಡಿಬಿಟ್ಟು ನೆಕ್ಸ್ಟು ಅದೇ ರೀತಿ ಇಟ್ಕೊಂಡು ಫ್ರಿಲ್ ಕೊಡಬೇಕಾಗುತ್ತೆ ಕೊಡ್ತಾ ಇದ್ದೇನೆ ಎಲ್ಲದಕ್ಕೂ ಇದೇ ರೀತಿ ಫ್ರಿಲ್ ಕೊಡಬೇಕು ನೋಡಿ ಉದ್ದಕ್ಕೂ ಇದೇ ರೀತಿ ಎಲ್ಲ ಸೈಡ್ ಫ್ರಿಲ್ ಕೊಡಬೇಕು ನೋಡಿ ಇವಾಗ ಇನ್ನು ಎರಡು ಎಕ್ಸ್ಟ್ರಾ ಫ್ರಿಲ್ ಕೊಟ್ಟಿದ್ದೇನೆ ಇದೇ ರೀತಿ ಲಾಸ್ಟ್ವರೆಗೂ ಕೊಡಿ ಮ್ಯಾಟ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಲುಕ್ ಇದೆ ಮತ್ತೆ ವಾಶ್ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ